ನಾನು ಸ್ಟಾರ್ಟಿಂಗು ಪಾನಿ ಪುರಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಒಂದು ಐಡಿಯಾ ಬಂತು, ಇವ್ರ ಹತ್ರ ಯಾಕೆ ಕೆಲಸ ಮಾಡಬೇಕು, ನಾವೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ನಾವೇ ಹೋಗಿ ಒಂದು ಗಾಡಿ ಪರ್ಚೇಸ್ ಮಾಡಿ ಅದಕ್ಕೇನೇನು ಐಟಮ್ಸ್ ಬೇಕು ಎಲ್ಲ ಮಾರ್ಕೆಟಲ್ಲಿ ತಗೊಂಬಂದು ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅವ್ರು ಕೊಡೋ ಸಂಬಳಕ್ಕನ್ನು ನಾವೇ ಸ್ಟಾರ್ಟ್ ಮಾಡಿದಾಗ ಅವ್ರು ಕೊಡೋ ಸಂಬಳಕ್ಕನ್ನು ನಮಗೊಂದು ಸ್ವಲ್ಪ ಹೆಲ್ಪ್ ಆಯಿತು. ನಾವೇ ಸ್ಟಾರ್ಟಿಂಗ್ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಅವ್ರು ಕೊಡೋ ಸಂಬಳಕ್ಕನ್ನು ನಮಗೆ ಒಂಥರ ನಮ್ಮ ಸ್ವಂತ ಬಿಸ್ನೆಸ್ ಅಂತ ನಮಗೊಂದು ಐಡಿಯಾ ಬಂತು. ಐಡಿಯಾದಿಂದ ನಾವು ತಗೊಂಡು ಇವಾಗ ಪಾನಿಪುರಿ ಬಿಸ್ನೆಸ್ ಮಾಡಿ ನಾವು ಚೆನ್ನಾಗಿ ನಾವು ಬರೋದ್ರೆ ಕೆಲಸ ಮಾಡಬಾರ್ದು, ನಾವೇ ಸ್ವಂತ ಮಾಡ್ಕೊಬೇಕು, ನಮ್ಮ ಹತ್ರ ಒಂದು ಇಬ್ಬರು ಮೂರು ಕೆಲಸ ಮಾಡಲಿ ಅಂತ ಐಡಿಯಾ ಮಾಡಿ ನಾವೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈ ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಏನಾದರೂ ಆಯಿತಾ, ಬಂಡವಾಳಕ್ಕೆ ಎಲ್ಲ ಏನಾದರೂ ತೊಂದರೆ ಆಯಿತಾ, ಇಲ್ಲಾಂದರೆ ಇದು ಯಾವ ಥರ ನೀವು ಇಂಪ್ರೂವ್ ಮಾಡಿದ್ರಿ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ದಯವಿಟ್ಟು. ಅದೇ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂತು. ನಾವು ಅವಾಗ ಏನು ಮಾಡಿದ್ರಿ, ನಾವೇ ಇದು ಮಾಡಿ ಒಬ್ಬನ ಹೆಲ್ಪ್ ತಗೊಂಡ್ರಿ, ಇನ್ನೊಬ್ಬರ ಹತ್ರ ಯಾರಾದ್ರೂ ದುಡ್ಡು ತಗೊಂಡ್ರಿ, ಅವ್ರಿಗೆ ನಾವು ಸಾಲ ಅಂತ ತಗೊಂಡು ಆಮೇಲೆ ನಾವು ಸ್ವಂತ ಬಿಸ್ನೆಸ್ ಮಾಡಿದಾಗ ನಮಗೆ ಒಂದು ಸ್ವಲ್ಪ ದುಡ್ಡು ಸಿಕ್ತು. ಅವಾಗ ಏನು ಮಾಡಿದ್ರಿ, ನಾವು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅವ್ರು ತೊಗೊಂಡಿರೋ ಕಾಸು ವಾಪಸ್ ಕೊಟ್ರೆ, ಇವಾಗ ನಾವು ಸ್ವಂತ ಬಿಸ್ನೆಸ್ ಮಾಡಿದ್ರಿಂದ ನಮ್ಗೆ ಹೆಲ್ಪು ಚೆನ್ನಾಗಿ ಇದಾಗ್ತಾ ಇದೆ. ಪರವಾಗಿಲ್ಲ, ಪಾನಿಪುರಿ ವ್ಯಾಪಾರ ಮಾಡಿದ್ದು ನಮಗೆ ಸ್ವಂತ ಮಾಡಿದ್ದು ಸ್ವಲ್ಪ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಪರವಾಗಿಲ್ಲ, ನಡೀದು ಸ್ವಂತ ಮಾಡ್ತಾ ಇದ್ದೀವಿ. ಒಬ್ರು ಒಬ್ರ ಹತ್ರ ಕೆಲಸ ಮಾಡೋದನ್ನ ನಾವು ಸ್ವಂತ ಮಾಡಿದ್ದಕ್ಕೆ ನಮ್ಗೆ ಹೆಲ್ಪ್ ಆಯಿತು. ಅದೇ ಸ್ಟಾರ್ಟಿಂಗ್ ನಾವು ಬಿಸ್ನೆಸ್ ಮಾಡಿದಾಗ ಅಷ್ಟು ಒಬ್ರ ಹತ್ರ ಕೆಲಸ ಮಾಡುವಾಗ ನಮಗೆ ತೊಂದರೆ ಆಯಿತು. ಆವಾಗ ನಾವೇ ಅವ್ರು ಕೂಡ ಪೇಮೆಂಟ್ ಸಾಕಾಗಿಲ್ಲ, ಅದರಿಂದ ನಾವೇನು ಮಾಡಿದ್ರೆ ಸ್ವಂತ ಬಿಸ್ನೆಸ್ ಅಂತ ನಾವು ಮಾಡಬಹುದು. ಇವಾಗ ನಮಗೆ ಸ್ವಲ್ಪ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ಪರಿಚಯ ಮಾಡಿಕೊಂಡು ಸ್ವಲ್ಪ ಮಾಡಿ ಮಾರ್ಕೆಟ್ ಸಾಮಾನೆಲ್ಲ ತಂದು ನಾವೇ ಸ್ವಂತ ಬಿಸ್ನೆಸ್ ಮಾಡಿದಾಗ ಇವಾಗ ನಮಗೆ ಏನು ಅನಿಸ್ತಾ ಇದೆ ಅಂದರೆ ಎಲ್ಲ ಜನಗಳು ನಮಗೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆಯಾ, ಒಳ್ಳೆ ಚಿದ್ದಿದೆ, ನಿಮ್ಮ ಹತ್ರನೇ ತಿನ್ನಬೇಕು ಅಂತ ಎಲ್ಲ ಪರಿಚಯ ಆಗಿದ್ದಾರೆ. ನಾವು ಮಾತಾಡೋ ಮಾತುಗಳಿಗೆ, ನಾವು ಕೊಡೋ ಟೇಸ್ಟ್ಗೆ ಅವ್ರು ಬಂದು ನಮ್ಮ ಹತ್ರ ಎಲ್ಲ ಪರಿಚಯ ಆಗಿ ಚೆನ್ನಾಗಿ ಇದೆ ಮಸಾಲ ಪುರಿ ತಿನ್ಬೋದು ಇಲ್ಲಿ ಅಂತ ಜನ ಸ್ವಲ್ಪ ನಮ್ಮನ್ನು ನಂಬಿ ಬಂದು ನಮ್ಮ ಹತ್ರ ತಿಂತಾ ಇದ್ದಾರೆ. ನಮಗೂ ಒಂದು ಸ್ವಲ್ಪ ಲಾಭ ಸಿಗ್ತಾ ಇದೆ. ಅದರಿಂದ ನಾವು ಸಾಲ ಮಾಡಿದವ್ರಿಗೆ ಕಷ್ಟ ಅಂತ ಕೊಟ್ಟಿರೋರಿಗೆ ಕೊಟ್ಟಿದ್ದೀರಿ ನಾವು ಬಡ್ಡಿ ತಗೊಂಡು. ಇವಾಗ ಪರವಾಗಿಲ್ಲ, ಸ್ವಂತ ಬಿಸ್ನೆಸ್ ಅಂತ ನಮ್ಮದೇ ಒಂದು ಇದಾಯಿತು. ನಮ್ಮ ಹತ್ರ ಒಂದಿಬ್ರು ಕೆಲಸ ಮಾಡೋವಷ್ಟು ಮಾಡ್ಕೊಂಡಿದ್ದೀರಿ. ಇವಾಗ ಕಸ್ಟಮರ್ ಎಲ್ಲ ನಮ್ಮನ್ನು ಚೆನ್ನಾಗಿದೆ ಮಸಾಲೆ ಪುರಿ ತಿನ್ಬೋದು ಇಲ್ಲಿ ಅಂತ ಫೇಮಸ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದೀರಿ ವ್ಯಾಪಾರ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದೇ ಯಾರನ್ನ ಬಂದು ಇವಾಗ ನಮ್ಮನ್ನು ಕೇಳಿದ್ರೆ ಹೆಂಗ್ ಮಾಡಿದ್ರಿ, ಯಾವ ಥರ ಮಾಡಿದ್ರಿ ಅಂದರೆ ಈ ಥರ, ಅದೇ ನಾವು ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀರಿ, ನೀವು ಇದೇ ಥರ ದಿನ ವ್ಯಾಪಾರ ಮಾಡಿ, ಇದರ ಒಂದೇ ದಿವಸ ವ್ಯಾಪಾರ ಇಲ್ಲ ನಮ್ಗೆ ಏನು ಸಿಗ್ಲಿಲ್ವಲ್ಲ ಅಂತ ಕೊಡಬಾರ್ದು. ಮಾಡಿರೋ ಕೆಲಸ ಮಾಡಿರೋ ಇದನ್ನು ಮತ್ತೆ ನಮಗೆ ಲಾಭ ಸಿಕ್ಕುತ್ತೋ ಇಲ್ವೋ ಅಂತ ಕಷ್ಟಪಟ್ಟು ಮಾಡಿದ್ರೆ ಪಾನಿಪುರಿ ಒಳಗಡೆ ಲಾಭ ಸಿಕ್ಕುತ್ತೆ. ಕಷ್ಟ ಅನ್ನೋದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡು ನಾವು ಜೀವನ ಮಾಡಿದ್ರೆ ಇಡೀ ಟೈಮ್ ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಿ, ನೋಡಿ ಸರ್ ಟೇಸ್ಟ್ ಇದೆಯಾ ಇಲ್ವಾ ಮಸಾಲೆ, ಆ ಥರ ಮಾಡ್ಕೊಂಬಂದ್ರೆ ನಿಮಗೆ ದಿನ ದಿನ ಸ್ವಲ್ಪ ವ್ಯಾಪಾರ ಆಗುತ್ತೆ, ಇದರಲ್ಲಿ ನಿಮ್ಗೆ ಲಾಭನೂ ಸಿಕ್ಕುತ್ತೆ, ಮುಂದೆ ನೀವು ಮುಂದೆ ನಿಮ್ಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಒಳ್ಳೆ ಟೇಸ್ಟ್ ಕೊಡಬೇಕು, ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ಐಟಮ್ಸ್ ಎಲ್ಲ ತಂದು ಟೇಸ್ಟ್ ಕೊಟ್ಟರೆ ನಿಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಲಾಭನೂ ಸಿಕ್ಕುತ್ತೆ. ಲಾಭ ಸಿಕ್ಕಿಲ್ಲ ವ್ಯಾಪಾರ ಆಗಲಿಲ್ಲ ಅಂತ ನಾವು ಹೇಳ್ಬಿಟ್ರೆ ಅದು ನಮಗೇನು ಪ್ರೇರಣೆ ಇದೆ. ಇವತ್ತು ನಾವು ಹಾಕಿರೋ ಬಂಡವಾಳ ಇಲ್ಲ ಅಂತ ಬರಬಾರ್ದು, ಆಗುತ್ತೆ ಮುಂದಕ್ಕೆ ನಾವು ವ್ಯಾಪಾರ ಮಾಡ್ತೀರಿ ಮುಂದೆ ಬರ್ತೀರಿ ಅನ್ನೋದನ್ನ ಛಲ ಇರಬೇಕು. ವ್ಯಾಪಾರ ಮಾಡ್ತೀರಿ ಅಂತ ಛಲ ಬಂದರೆ ನಿಮ್ಗೆ ಮುಂದಕ್ಕೆ ಒಳ್ಳೇದಾಗುತ್ತೆ, ವ್ಯಾಪಾರ ಆಗಲೇ ಆಗುತ್ತೆ. ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಿ, ಸರ್ ಟೇಸ್ಟ್ ಇದೆಯಾ ಇಲ್ವಾ ಸರ್, ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಲ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಿಕೊಂಡು ಮುಂದಕ್ಕೆ ಬಂದರೆ ನಿಮಗೆ ಲಾಭ ಸಿಕ್ಕೇ ಸಿಗುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.